ಆತ್ಮೀಯರು ಎಲ್ಲರಿಗೂ ನಮಸ್ಕಾರಗಳು ಎನ್ ಎಸ್ ಪಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಈ ಒಂದು ಪೋರ್ಟಲ್ ಅಡಿಯಲ್ಲಿ ಎರಡು ಲಾಗಿನ್ ಬರ್ತದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಹೆಡ್ ಮಾಸ್ಟರ್ ಲಾಗಿನ್ ಇರ್ತದೆ ಇನ್ನೊಂದು ಏನಂದರೆ ನೋಡಲ್ ಆಫೀಸರ್ ಲಾಗಿನ್ ಅಂತ ಇರ್ತದೆ ಸೊ ಆದಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಹೆಡ್ ಮಾಸ್ಟರ್ ಲಾಗಿನ್ ಅಲ್ಲಿ ಅಂದರೆ ಹೆಡ್ ಮಾಸ್ಟರ್ ನೇಮನ್ನು ಹೆಡ್ ಮಾಸ್ಟರ್ ಫೋನ್ ನಂಬರನ್ನು ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು ಅಂದರೆ ಎನ್ ಎಸ್ ಪಿ ಅಂತ ಬಂದಾಗ ಶಾಲೆಯಲ್ಲಿ ಇಲ್ಲಿ ಏನಾಗುತ್ತೆ ವರ್ಗಾವಣೆಯಿಂದ ಇಲ್ಲಿ ಹೆಡ್ ಮಾಸ್ಟರ್ಸ್ ಚೇಂಜ್ ಆಗ್ತಾರೆ ಅಥವಾ ಪ್ರಮೋಷನ್ ಆಗಿ ಆ ಶಾಲೆಗೆ ಪ್ರಮೋಟ್ ಆಗಿ ಬಂದಿರ್ತಾರೆ ಅಥವಾ ಇಲ್ಲಿ ಏನಾಗಿರುತ್ತೆ ಇನ್ಚಾರ್ಜ್ ಎಚ್ ಎಮ್ ಸಿ ಏನಾಗಿರ್ತಾರೆ ಇನ್ಚಾರ್ಜನ್ನು ತೆಗೆದುಕೊಂಡಿರ್ತಾರೆ ಆ ಒಂದು ಹೆಡ್ ಮಾಸ್ಟರ್ ಒಂದು ಪ್ಲೇಸು ಖಾಲಿ ಇದ್ದಾಗ ಅಥವಾ ಒಂದು ವೇಕೆನ್ಸಿ ಇದ್ದಾಗ ಸೊ ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಹೆಡ್ ಮಾಸ್ಟರ್ಸ್ ಚೇಂಜ್ ಆದಾಗ ಇಲ್ಲಿ ಎನ್ ಎಸ್ ಪಿಯಲ್ಲಿ ಹೆಡ್ ಮಾಸ್ಟರ್ ಲಾಗಿನ್ ಏನಿದೆ ಹೆಡ್ ಮಾಸ್ಟರ್ ಡೀಟೇಲ್ಸ್ ಏನಿದೆ ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದರೆ ಅಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಬೋದು ಪ್ರೊಫೈಲ್ ಅಪ್ಡೇಟ್ ಮಾಡುವಾಗ ಜಸ್ಟ್ ನಾವು ಹೆಡ್ ಮಾಸ್ಟರನ್ನ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಬದಲಾವಣೆ ಮಾಡಲಿಕ್ಕೆ ಆಗ್ತದೆ ಹೊರತು ಇಲ್ಲಿ ಹೆಡ್ ಮಾಸ್ಟರ್ ನೇಮ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಏನು ಲಿಂಕ್ ಆಗಿರುತ್ತೆ ಆ ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ ಅದನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸೆಕೆಂಡರಿ ನಂಬರನ್ನು ಬದಲಾವಣೆ ಮಾಡ್ಬೋದು ಡೆಸಿಗ್ನೇಷನ್ ಮಾಡ್ಬೋದು ಇಮೇಲ್ ಅಷ್ಟೇ ಸೊ ಹಾಗಾದರೆ ಈ ಹೆಡ್ ಮಾಸ್ಟರ್ಸ್ ಮಾಹಿತಿಯನ್ನು ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು ಸಾಕಷ್ಟು ಇಲ್ಲಿ ಸ್ನೇಹಿತರು ಕೇಳ್ತಾ ಇದ್ದರು ಸರ್ ಈಗಾಗಲೇ ನಾನು ಆಗಿ ಬಂದಿದ್ದೇನೆ ಆ ಶಾಲೆಗೆ ಬಟ್ ಎನ್ ಎಸ್ ಪಿಯಲ್ಲಿ ಹಳೆಯ ಹೆಡ್ ಮಾಸ್ಟರ್ ಹೆಸರು ಮತ್ತು ಮೊಬೈಲ್ ನಂಬರ್ ಇದೆ ಸರ್ ನಾನು ಈಗಾಗಲೇ ವರ್ಗಾವಣೆ ಬಂದಿದ್ದೇನೆ ನಾನು ಇತ್ತೀಚೆಗೆ ಇನ್ಚಾರ್ಜ್ ಅನ್ನು ತೆಗೆದುಕೊಂಡಿದ್ದೇನೆ ಸೊ ಬನ್ನಿ ಬಹಳ ಸುಲಭವಾಗಿ ಈ ಒಂದು ನಿಮ್ಮ ಒಂದು ಹೆಡ್ ಮಾಸ್ಟರ್ ಡಿಟೇಲ್ಸ್ ಅನ್ನ ನೀವು ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಈ ರೀತಿ ಕೂಡ ಆಗಿರುತ್ತೆ ಏನಂದ್ರೆ ನೋಡಲ್ ಆಫೀಸರ್ ಇಲ್ಲಿ ಏನೇ ಎನ್ ಎಸ್ ಪಿ ಆಕ್ಟಿವಿಟಿ ಮಾಡಬೇಕಾದ್ರೆ ಅಪ್ರೂವಲ್ ರಿಸೆಕ್ಟು ವೆರಿಫೈ ಮಾಡಬೇಕಾದ್ರೆ ಇಲ್ಲಿ ಹೆಡ್ ಮಾಸ್ಟರ್ ಜಸ್ಟ್ ಅಲ್ಲಿ ಏನು ಮಾಡ್ತಾರೆ ಸೂಪರ್ವಿಸನ್ ಮಾಡ್ತಾರೆ ಅವರ ಲಾಗಿನ್ ನಲ್ಲಿ ಅವರು ಏನೂ ಮಾಡೋಕ್ಕೆ ಆಗೋದಿಲ್ಲ ಬಟ್ ಇಲ್ಲಿ ನೋಡಲ್ ಆಫೀಸರ್ ಲಾಗಿನ್ ಏನ್ ಮಾಡಬಹುದು ಎಲ್ಲ ವೆರಿಫೈ ಅಪ್ರೂವಲ್ ಮತ್ತು ಎಲ್ಲ ಆಕ್ಟಿವಿಟಿ ಮಾಡಬಹುದು ಬಟ್ ಇಲ್ಲಿ ನೋಡಲ್ ಆಫೀಸರ್ ಕೂಡ ಟ್ರಾನ್ಸ್ಫರ್ಸ್ ಆಗಿರ್ತಾರೆ ಪ್ರಮೋಷನ್ ಆಗಿ ಹೋಗಿರ್ತಾರೆ ಸೊ ಅವರ ಲಾಗಿನ್ ಕೂಡ ಯಾವ ರೀತಿ ಬದಲಾವಣೆ ಮಾಡಬೇಕು ಅವರ ಡಿಟೇಲ್ಸ್ ಕೂಡ ಯಾವ ರೀತಿ ಬದಲಾವಣೆ ಮಾಡಬೇಕು ಸೊ ಎರಡೂ ವಿಷಯಗಳನ್ನು ಇಟ್ಕೊಂಡು ನಾವು ಚರ್ಚೆಯನ್ನು ನಾವು ಇಲ್ಲಿ ಮಾಡ್ತೇವೆ ಈಗಾಗಲೇ ಎನ್ ಎಸ್ ಪಿ ಒಂದು ಎನ್ ಎಸ್ ಪಿ ಅಂತ ಟೈಪ್ ಮಾಡಿ ನೀವು ಸರ್ಚ್ ಕೊಟ್ಟಾಗ ಇದು ಎನ್ ಎಸ್ ಪಿ ಪೋರ್ಟಲ್ ಇದೆ ಸೊ ಈ ಪೋರ್ಟಲಲ್ಲಿ ನೋಡೋಣ ಯಾವ ರೀತಿ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಸೊ ಆದ್ಮೇಲೆ ನಿಮಗೆ ನಾನು ಒಂದು ಫಾರ್ಮೆಟನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ

ಯಾವ ಜಿಲ್ಲೆ ಅಡಿಯಲ್ಲಿ ಬರುತ್ತೆ ಅಲ್ಲಿ ನಾವು ಒಂದು ಡಿ ಡಿ ಪಿ ಅವರಿಗೆ ಅಡ್ರೆಸ್ ಮಾಡಿ ಈ ಲೆಟರ್ ಇದೆ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ನೇಮನ್ನು ಎಂಟ್ರಿ ಮಾಡಿ ರಿಸೆಟ್ ಆಫ್ ಸ್ಕೂಲ್ ಇನ್ಸ್ಟಿಟ್ಯೂಟ್ ಲಾಗಿನ್ ಕ್ರೆಡೆನ್ಷಿಯಲ್ ರಿಗಾರ್ಡಿಂಗ್ ಅಂತ ಸಬ್ಜೆಕ್ಟ್ ಇರುತ್ತೆ ಅದು ಇಲ್ಲಿ ಏನು ಮಾಡಬೇಕು ಆಯ್ದ ಎಚ್ ಎಮ್ ಪ್ರಿನ್ಸಿಪಾಲ್ ಆಫ್ ಶಾಲೆ ಹೆಸ್ರು ಬರೆದು ಹಿಯರ್ ಬೈ ರಿಕ್ವೆಸ್ಟ್ ಟು ರಿಸೆಟ್ ಯೂಸರ್ ನಮ್ಮ ಆ್ಯಂಡ್ ಪಾಸ್ವರ್ಡ್ ಆಫ್ ಅವರ್ ಸ್ಕೂಲ್ ಇನ್ಸ್ಟಿಟ್ಯೂಟ್ ವಾಸ್ ಆ್ಯಸ್ ವಿ ಆರ್ ಅನೇಬಲ್ ಟು ಲಾಗಿನ್ ಬೈ ಯೂಸಿಂಗ್ ಲಾಸ್ಟ್ ಇಯರ್ ಲಾಗಿನ್ ಕ್ರೆಡೆನ್ಷಿಯಲ್ ಅಂತ ಇರುತ್ತೆ ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಇನ್ಸ್ಟಿಟ್ಯೂಟ್ ನೇಮನ್ನು ಎಂಟ್ರಿ ಮಾಡಿ ಡೈಸ್ ಕೋಡನ್ನು ಎಂಟ್ರಿ ಮಾಡಿ ಇನ್ಸ್ಟಿಟ್ಯೂಟ್ ಅಡ್ರೆಸ್ ಎಂಟ್ರಿ ಮಾಡಿ ಇನ್ಸ್ಟಿಟ್ಯೂಟ್ ಸ್ಟೇಟ್ ಇದೆ ಸ್ಟೇಟನ್ನು ಎಂಟ್ರಿ ಮಾಡಬೇಕು ಆಮೇಲೆ ಇನ್ಸ್ಟಿಟ್ಯೂಷನ್ ಡಿಸ್ಟಿಕ್ ಇದೆ ತಾಲೂಕಿದೆ ಆಮೇಲೆ ಇಲ್ಲಿ ಭಾಳ ಇಂಪಾರ್ಟೆಂಟು ಕಾಂಟ್ಯಾಕ್ಟ್ ಪರ್ಸನ್ ಡಿಟೇಲ್ಸ್ ಆಫ್ ಪ್ರಿನ್ಸಿಪಲ್ ಟು ಸೆಂಡ್ ಲಾಗಿನ್ ಕಡೆನ್ಷಿಯಲ್ ಸೊ ಲಾಗಿನ್ ಕಡೆನ್ಷಿಯಲ್ ಕಳಿಸಲಿಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ ಪರ್ಸನ್ ಡಿಟೇಲ್ಸ್ ಅವರ ಒಂದು ಮೊಬೈಲ್ ನಂಬರ್ಗೆ ಇಮೇಲ್ಗೆ ಈ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಬರ್ತದೆ ಇಲ್ಲಿ ನೇಮ್ ನೋಡಿ ಎಚ್ ಎಮ್ ನೇಮನ್ನು ಎಂಟ್ರಿ ಮಾಡಿ ಕೆಳಗಡೆ ಮೊಬೈಲ್ ನಂಬರ್ ಇದೆ ಕೆಳಗಡೆ ಇಮೇಲ್ ಈ ಮೂರನ್ನು ಎಂಟ್ರಿ ಮಾಡಬೇಕು ಕೆಳಗಡೆ ಏನು ಮಾಡಬೇಕು ಎಚ್ ಎಮ್ ಪ್ರಿನ್ಸಿಪಲ್ ಸೇಲ್ ಆ್ಯಂಡ್ ಸಿಗ್ನೇಚರನ್ನು ಎಂಟ್ರಿ ಮಾಡಬೇಕು ಸೊ ಈ ಒಂದು ಏನಿದೆ ಫಾರ್ಮೆಟ್ಟು ಫಿಲ್ಅಪ್ ಮಾಡಿ ನಿಮ್ಮ ಡಿ ಡಿ ಪಿ ಅವರಿಗೆ ನೀವು ಸಬ್ಮಿಟನ್ನು ಮಾಡಬೇಕು ಸರಿ ಡಿ 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 ಪಿ ಅವರಿಗೆ ನೀವು ಅಡ್ರೆಸ್ ಮಾಡಬೇಕು ನೇರವಾಗಿ ಡಿ ಡಿ ಪೈ ಅವರಿಗೆ ಕೊಡಬೇಡಿ ನಿಮ್ಮ ಬ್ಲಾಕ್ ನಿಮ್ಮ ತಾಲೂಕಿನಲ್ಲಿ ಬಿ ಒ ಕಚೇರಿಯಲ್ಲಿ ಇಲ್ಲಿ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಿರ್ತಾರೆ ವಿಶೇಷ ಬಿ ವಿಶೇಷವಾಗಿ ಎನ್ ಎಸ್ ಪಿ ಸೊ ಬಿ ಒ ಕಚೇರಿಯಲ್ಲಿ ಈ ಫಾರ್ಮೆಟನ್ನು ಇಲ್ಲಿ ಸಬ್ಮಿಟ್ ಮಾಡಿ ಬಿ ಒ ಕಚೇರಿಯಿಂದ ಏನು ಮಾಡ್ತಾರೆ ಆ ಒಂದು ಫಾರ್ಮೆಟನ್ನು ಅವರು ಡಿ 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 ಪಿ ಅವರಿಗೆ ಫಾರ್ವರ್ಡನ್ನು ಮಾಡ್ತಾರೆ ಅದಾದಮೇಲೆ ಈ ಕಾಂಟ್ಯಾಕ್ಟ್ ಪರ್ಸನ್ ಡೀಟೇಲ್ಸ್ನಲ್ಲಿ ನೀವು ಏನು ಕೊಟ್ಟಿರ್ತೀರಿ ನೇಮ್ ಮೊಬೈಲ್ ನಂಬರ್ ಇಮೇಲ್ ಈ ಒಂದು ಇಮೇಲ್ಗೆ ಈ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಅಲ್ಲಿ ಸೆಂಡ್ ಮಾಡಲಾಗ್ತದೆ ಸೊ ಇದನ್ನು ಇಟ್ಕೊಂಡು ನಾವು ಮತ್ತೆ ನಾವು ಈ ಒಂದು ಎನ್ ಎಸ್ ಪಿ ಒಂದು ಅರ್ಜಿಯನ್ನು ವೆರಿಫೈ ಅಪ್ರೂವಲ್ ಮತ್ತು ರಿಜೆಕ್ಟ್ ಮಾಡುವಂಥದ್ದು ಇದೆ ಸೊ ಆದ ಮುಂಬರುವ ವೀಡಿಯೋಗಳಲ್ಲಿ ನಾವು ಎನ್ ಎಸ್ ಪಿ ರಿಲೇಟೆಡ್ ಆಗಿರುವಂಥ ಒಂದು ಸೀರೀಸ್ ಆಫ್ ವೀಡಿಯೋಸನ್ನು ಮಾಡ್ತಾ ಇದ್ದೀವಿ ಫ್ರೆಶ್ ಆಗಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಆಮೇಲೆ ಯಾವ ರೀತಿ ಅದನ್ನು ರಿನ್ಯೂವಲ್ ಆಗಿ ಆಸ್ ಅ ಸ್ಟೂಡೆಂಟ್ ಆಗಿ ರಿನ್ಯುವಲ್ ಅಪ್ಲಿಕೇಶನ್ಸನ್ನು ಯಾವ ರೀತಿ ಹಾಕಬೇಕು ಸೊ ವಿವಿಧ ರೀತಿಯ ಸೊ ಎನ್ ಎಸ್ ಪಿ ಡಿಯಲ್ಲಿ ಏನೆಲ್ಲ ಸ್ಕಾಲರ್ಶಿಪ್ಸ್ ಬರ್ತದೆ ಸೊ ಇದನ್ನೆಲ್ಲ ಇಟ್ಕೊಂಡು ಒಂದು ಸೀರೀಸ್ ಆಫ್ ವೀಡಿಯೋಸ್ ಮುಂಬರುವ ದಿನಗಳಲ್ಲಿ ನಾವು ಅಪ್ಲೋಡನ್ನು ಮಾಡ್ತೀವಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತರ